ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರಿಗೆ ಅವ್ಯವಸ್ಥೆಯನ್ನು ಖಂಡಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ದಿನಾಂಕ 3/12/2018 ಸೋಮವಾರ ಬೆಳಗ್ಗೆ 7:30 ಸುಮಾರು 9:30 ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಯಿತು ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸ್ಥಗಿತಗೊಂಡು ಬಸ್ ಪಾಸ್ ಇದ್ದರೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಕಂಡಕ್ಟರ್ ಬಸ್ ಹತ್ತಲು ನಿರಾಕರಣೆ ಮಾಡುತ್ತಿದ್ದಾರೆ. ತುಮಕೂರಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸರಿಯಾದ ವೇಳೆಗೆ ಕಾಲೇಜು ತಲುಪಲು ಆಗುವುದಿಲ್ಲ. ಪರೀಕ್ಷೆ ಸಮಯದಲ್ಲಂತೂ ಸರಿಯಾದ ಸಮಯಕ್ಕೆ ತಲುಪಲಾಗುತ್ತೇ ಇಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಗೆ ಮುಂಗಡ ಹಣ ಕೊಟ್ಟು ಪಾಸ್ ಪಡೆದರೂ ಅದಕ್ಕೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸುವವರು ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ. ಸಿರಾ ತಾಲೂಕು ವಕೀಲರ ಸಂಘದಿಂದ ವಕೀಲರ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 3/12/2018 ಸೋಮವಾರದಂದು ಸಿರಾ ನ್ಯಾಯಾಲಯದಲ್ಲಿ ವಕೀಲರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಭಾಷಣ ಮಾಡಿದವರು ಗೌರವಾನ್ವಿತ ಹಿರಿಯ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಾಧೀಶರಾದ ಮೊಹಮ್ಮದ್ ಅರಿಫುಲ್ಲಾ ಸಿಎಫ್. ಇವರು ಕಾನೂನಿನ ಬಗ್ಗೆ ಮತ್ತು ಕೋರ್ಟಿನಲ್ಲಿ ನ್ಯಾಯ ಕೊಡಿಸುವ ಬಗ್ಗೆ ಬಡವರಿಗೆ ನ್ಯಾಯ ಸಿಗುವಂತೆ ವಕೀಲರಿಗೆ ಕಿವಿಮಾತು ಹೇಳಿದರು. ಹಿರಿಯ ವಕೀಲರಾದ ಬಿ ರಂಗನಾಥ್ ಅವರು ಎಲ್ಲಿದ್ರು ವೇದಿಕೆ ಅಂತ ಆಗಮಿಸಬೇಕು. 25 ವರ್ಷ ವಕೀಲ ವೃತ್ತಿ ಪೂರೈಸಿದ ವಕೀಲರುಗಳಿಗೆ ಸನ್ಮಾನ ಮಾಡಲಾಯಿತು. ಸನ್ಮಾನಿತರಾದ MS ಜಗದೀಶ್, ಕೃಷ್ಣಪ್ಪ, ಉಮೇಶ್, ಮೊಹಮ್ಮದ್ ರಮಾಥುಲಾ ಸನ್ಮಾನಿತರಾಗಿದ್ದರು ಹಾಗೂ ವಕೀಲರಿಗೆ ಕ್ರೀಡಾ ಸ್ಪರ್ಧೆ ಮಾಡಲಾಯಿತು. ವಿಜೇತರಿಗೆ ಬಹುಮಾನ ನೀಡಲಾಯಿತು. ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೇ, ಈ ದಿನ ನಾವು ಪ್ರತಿ ವರ್ಷದಂತೆ ಡಿಸೆಂಬರ್ 3ರಂದು ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ನಾವು ಅಂದ್ಕೊಂಡಿದ್ದೇವೆ. ನ್ಯಾಯಾಧೀಶರು ಆಗಿರ್ತಕ್ಕಂತಹ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮರು ಸರ್ಕಾರಿ ಸಹಾಯಕ ಅಭಿಯೋಜಕರು ಇವರಿಗೆ ಅದು ಪ್ರತಿಭಾ ಪುರಸ್ಕಾರ ನೀಡಿದ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಸರಿ ಹಾಗೆ ಕೇಳ್ಕೊಳ್ತಾ ಇದ್ದೀನಿ ಪ್ರತಿಭಾ ಪುರಸ್ಕಾರವನ್ನ ಅವ್ರ ಪರವಾಗಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತದೆ. ಅದೇ ರೀತಿ 100 ಮೀಟರ್ ಹಾಗೆ 100 ಮೀಟರ್ ದೊಡ್ಡ ಬಹುದಿನ ಬನ್ನಿ. ಅದೇ ರೀತಿ ನಮ್ಮ ಸಿರಾ ನಗರದ ಅಂಬೇಡ್ಕರ್ ರಸ್ತೆಯಲ್ಲಿರುವ ಮಂಜುಶ್ರೀ ಕಂಫರ್ಟ್ ವೃತ್ತಕ್ಕೆ ಕರವೇ ವೃತ್ತ ಎಂದು ನಾಮಕರಣ ಮಾಡಲು ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ನೀಡಲಾಯಿತು.
ಸಿರಾನಗರದ ಅಂಬೇಡ್ಕರ್ ರಸ್ತೆಯಲ್ಲಿರುವ ಮಂಜುಶ್ರೀ ಕಂಫರ್ಟ್ ವೃತ್ತಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವೃತ್ತ ಎಂದು ನಾಮಕರಣ ಮಾಡಲು ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಅನಂತರಾಮ್ ಸಿಂಗ್, ಸಿರಾ ತಾಲೂಕ್ ಅಧ್ಯಕ್ಷರಾದ ವಿನಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು ಬಾಬು, ಕಾರ್ಮಿಕ ನಗರಾಧ್ಯಕ್ಷರು ಹಾಗೂ ಕಾರ್ಮಿಕ ನಗರ ಉಪಾಧ್ಯಕ್ಷ ದಾದು, ನಗರ ಗೌರವಾಧ್ಯಕ್ಷರಾದ ರಫೇಕ್, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್, ತೇಜು, ವರುಣ್, ಜಗದೀಶ್, ಬಿಲಾಲ್ ಹಾಗೂ ಇನ್ನೂ ಕರವೇ ಘಟಕದ ಮುಖಂಡರು ಉಪಸ್ಥಿತರಿದ್ದರು. ದೊಡ್ಡೇರಿಯಲ್ಲಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಅಸ್ಪೃಶ್ಯತೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ದೊಡ್ಡೇರಿ ಗ್ರಾಮದಲ್ಲಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಅಸ್ಪೃಶ್ಯತೆ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೊಡ್ಡೇರಿ ಕಣಿಮಯ್ಯ, ಮಹಾರಾಜು, ನೀರಕಲ್ ನರಸಿಂಹಯ್ಯ ಹಾಗೂ ಕಲಾತಂಡಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಸಮಾನತೆಯ ಸಾಗರ ದಕ್ಷಿಣದ ಕುಡಿಗಳಾಗುವ ಕೋಟಿ ಕೋಟಿ ಎದೆಯ ಮೀಟಿ ಸಾವಿರ ಗಡಿಗಳನ್ನು ದಾಟಿ ಸಮಾನತೆಯ ಸಾಗರ ದಕ್ಷಿಣದ ಕುಡಿಗಳಾಗುವ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.